ಬೇಗನೆ ಎದ್ದು ವೈದ್ಯಾಧಿಕಾರಿ ಅವ್ರು ಬಂದಿದ್ದಾರೆ, ಅವ್ರಿಗೆ ಸ್ವಾಗತ ಅಂತ ಬಯಸ್ತೀವಿ ಮೇಡಮ್ಗೆ. ಅದಕ್ಕೆ ನೀವು ಎಲ್ಲ ಸೇರಿದ್ಕೇನೆ ಮತ್ತೆ ಆಶಾ ಕಾರ್ಯಕರ್ತೆ ಅಂಗನವಾಡಿ ಟೀಚರ್ ಸ್ವಾಗತ ಬಯಸ್ತೀನಿ ಎಲ್ಲರಿಗೂ. ಈ ದಿನ ಕಾರ್ಯಕ್ರಮ ಏನು ಅಂತ ಗೊತ್ತಾಗೈತಾ? ಇವತ್ತು ಪೌಷ್ಟಿಕಾಹಾರ ತರ ಮಾಡಿದೀವಿ. ಯಾಕಂದ್ರೆ ಪೌಷ್ಟಿಕಾಹಾರ ಇದು ಮನೆಯಲ್ಲಿ ತಯಾರಿಸುವಂತದ್ದು ಸುಲಭದಲ್ಲಿ ಸಿಗುವಂತದ್ದು ನಮ್ಮ ಸ್ಥಳೀಯದಲ್ಲಿ ಸಿಗುವಂತದ್ದು. ಯಾಕಂದ್ರೆ ಅದನ್ನ ನಾವು ಇವಾಗ ಯಾಕಂದ್ರೆ ಹೊಲದಲ್ಲೆಲ್ಲ ಬೆಳೆದಿರ್ತಾರೆ ಎಲ್ಲ ಅಲ್ವಾ, ಇವಾಗ ದುಡ್ಡು ಕೊಟ್ಟು ಕೊಂಡ್ಕೋಬೇಕು ಅಂತ ಏನಿಲ್ಲ, ಮನೆಯಲ್ಲೇ ನಾವು ಬೆಳ್ಕೊಂಡು ತಯಾರಿಸಿ ಅದನ್ನೇ ಇವಾಗ ಹೆಚ್ಚಾಗಿ ಯಾರು ತಿನ್ಬೇಕು? ಬರೀ ಗರ್ಭಿಣಿಯರೊಬ್ರು ತಿಂದ್ರೆ ಅಲ್ಲ, ಎಲ್ಲ ಪ್ರತಿಯೊಬ್ಬರೂ ತಿನ್ಬೇಕು. ಇವಾಗ ಗರ್ಭಿಣಿಯರು ಹೆಚ್ಚಾಗಿ ಕಡ್ಲೆಕಾಯಿ ಮತ್ತೆ ಬೆಲ್ಲ ತಿನ್ಬೇಕು. ಬೆಲ್ಲದಲ್ಲಿ ಕಬ್ಬಿಣಾಂಶ ಇರ್ತದೆ, ಇದರಲ್ಲಿ ಜಿಡ್ಡಾಂಶ ಇರ್ತದೆ, ಆದ್ರಿಂದ ಇದನ್ನ ಹೆಚ್ಚಾಗಿ ತಿನ್ಬೇಕು ಅಂತ ಹೇಳ್ತೀವಿ. ಹೇಗೆ ಮಾಡ್ಕೊಂಡು ತಿನ್ಬೋದು ಅಂತ ಮಾಡ್ಕೊಡ್ತಾರೆ, ತೋರಿಸಿದ್ದಾರೆ. ನಿಮ್ಗೆ ಹೆಲ್ಪ್ ಆಗುತ್ತೆ.
ಒಂದು ಬಿದಿರ ಕಡದಿ ಸಿಳಿ ನೆಕೆ ಕಟ್ಟಿ ಚಂದ್ರ ಮಗು ಅಳ್ತದೆ ಚಂದ್ರ ಮೈದುಂತು ಗೆಳೆ ಚಂದ್ರ ಜಾಣ ನಿನ್ ಗಂಡ ಚಂದ್ರ ಜಾಣಿರ್ಸಂದ ಎಲ್ಲಿ ತೊಗೆ ಎಲ್ಲಿ ಬಿಡಲಿ ಮೈಸೂರನಲ್ಲಿ ಆ ತ್ರೋಪಿನೊಳಗೆ ಮೈಸೂರನಲ್ಲಿ ಆ ತ್ರೋಪಿನೊಳಗೆ ಚನ್ನರಸೀಪುರದಲ್ಲಿ ಚಂದ್ರನ ನಾ ಕಂಡೆ ಹೂವೇಕೆ ಬರಲಿಲ್ಲವೋ ಎರಡು ಬಿದಿರ ಕಡದಿ ಸಿಳಿ ನೆಕೆ ಕಟ್ಟಿ ಚಂದ್ರ ಮಗು ಅಳ್ತದೆ ಚಂದ್ರ ಮೈದುಂತು ಚಂದ್ರ ಜಾಣ ನಿನ್ ಗಂಡ ಚಂದ್ರ ಜಾಣಿರ್ಸಂದ ಎಲ್ಲಿ ತೊಗೆ ಎಲ್ಲಿ ಬಿಡಲಿ ಮೈಸೂರನಲ್ಲಿಯ ತ್ರೋಪಿನೊಳಗೆ ಮೈಸೂರನಲ್ಲಿಯ ತ್ರೋಪಿನೊಳಗೆ ಚನ್ನರಸೀಪುರದಲ್ಲಿ ಚಂದ್ರನ ನಾ ಕಂಡೆ ಹೂವೇಕೆ ಬರಲಿಲ್ಲವೋ.